ನಾನೊಂದು ಇಲ್ಲಿ ವೃತ್ತವನ್ನು ತಗೊಳ್ತೀನಿ ಈ ವೃತ್ತ ಪೂರ್ಣವನ್ನು ಸೂಚಿಸ್ತಾ ಇದೆ ಈ ವೃತ್ತವನ್ನು ನಾನೀಗ ಎರಡು ಭಾಗ ಮಾಡ್ತೀನಿ ಎರಡು ಸಮ ಮಾಡಿದ್ದೀನಿ ಈ ಎರಡು ಭಾಗಗಳಲ್ಲಿ ಒಂದು ಭಾಗಕ್ಕೆ ಹಸಿರು ಬಣ್ಣವನ್ನು ತುಂಬ್ತೀನಿ ಹಾಗಾದರೆ ಈಗ ಹಸಿರು ಬಣ್ಣವನ್ನು ತುಂಬಿರುವಂತಹ ಪೂರ್ಣದ ಭಾಗ ಯಾವ ಭಿನ್ನರಾಶಿಯನ್ನು ಸೂಚಿಸ್ತಾ ಇದೆ ಅರ್ಧ ಅಥವಾ ಎರಡನೇ ಒಂದು ನಾನೀಗ ಇನ್ನು ಉಳಿದಿರೋ ಅರ್ಧ ಭಾಗವೂ ಕೂಡ ಹಸಿರು ಬಣ್ಣವನ್ನು ತುಂಬ್ತೀನಿ ಹಾಗಾದರೆ ಈಗ ಪೂರ್ಣದ ಎಷ್ಟು ಭಾಗಗಳನ್ನು ತುಂಬಿದಂತಾಯ್ತು ಎರಡು ಅರ್ಧಗಳನ್ನು ತುಂಬಿದಂತಾಯ್ತು ಮೊದಲಿಗೆ ನನ್ನ ಹತ್ರ ಇದ್ದ ಪೂರ್ಣವನ್ನ ಎರಡು ಭಾಗ ಮಾಡಿದೆ ಆ ನಂತರ ಎರಡೂ ಭಾಗಗಳನ್ನು ಹಸಿರು ಬಣ್ಣದಿಂದ ತುಂಬಿದೆ ಹಾಗಾದರೆ ಈಗ ಎರಡನೇ ಎರಡು ಪೂರ್ಣದ ಎಷ್ಟು ಭಾಗವನ್ನು ಸೂಚಿಸ್ತಾ ಇದೆ ಒಂದಕ್ಕೆ ಸಮವಾಗಿದೆ ಅಂದರೆ ಇದು ಒಂದು ಪೂರ್ಣಕ್ಕೆ ಸಮವಾಗಿದೆ ಎರಡು ಅರ್ಧಗಳನ್ನು ಸೇರಿಸಿದ್ರೆ ಮತ್ತೆ ಒಂದು ಪೂರ್ಣವೇ ಸಿಗುತ್ತೆ ಈಗ ನಾನು ಮತ್ತೊಂದು ವೃತ್ತವನ್ನು ತಗೊಳ್ತೀನಿ ಈ ಸಲ ನಾನು ಈ ವೃತ್ತವನ್ನು ಮೂರು ಸಮಭಾಗಗಳಾಗಿ ಮಾಡ್ಕೊತೀನಿ ಈಗ ಈ ಪೂರ್ಣದ ಮೂರು ಭಾಗಗಳಲ್ಲಿ ಒಂದು ಭಾಗಕ್ಕೆ ನಾನು ಕೇಸರಿ ಬಣ್ಣವನ್ನು ತುಂಬ್ತೀನಿ ಹಾಗಾದರೆ ಈಗ ಈ ಪೂರ್ಣದಲ್ಲಿ ಕೇಸರಿ ಭಾಗ ತುಂಬಿರುವ ಭಾಗ ಯಾವ ರಾಶಿಯನ್ನು ಸೂಚಿಸ್ತಾ ಇದೆ ಮೂರನೇ ಒಂದು ಅದೇ ರೀತಿ ನಾನೀಗ ಮತ್ತೊಂದು ಭಾಗವನ್ನು ಕೂಡ ಕೇಸರಿ ಬಣ್ಣದಿಂದ ತುಂಬ್ತೀನಿ ಆಗ ಎರಡು ಭಾಗವೂ ಸೇರಿ ಪೂರ್ಣದ ಎಷ್ಟು ಭಾಗಗಳನ್ನು ಕೇಸರಿ ಬಣ್ಣ ಮಾಡಿದಂತಾಯ್ತು ಮೂರನೇ ಎರಡು ಈಗ ಉಳಿದಿರುವ ಮತ್ತೊಂದು ಭಾಗವನ್ನು ಕೂಡ ನಾನು ಕೇಸರಿ ಬಣ್ಣ ಮಾಡಿಬಿಡ್ತೀನಿ ಹಾಗಾದರೆ ಈಗ ಪೂರ್ಣದ ಎಷ್ಟು ಭಾಗಗಳನ್ನು ಕೇಸರಿ ಬಣ್ಣದಿಂದ ತುಂಬದಂತಾಯಿತು ಮೂರನೇ ಮೂರು ನೋಡಿ ಮೊದಲನೇ ಸಲ ನಾನು ಪೂರ್ಣವನ್ನು ಮೂರು ಭಾಗಗಳು ಮಾಡಿದ್ದೆ ಮೂರರಲ್ಲಿ ಈಗ ಮೂರು ಭಾಗವನ್ನು ಕೂಡ ಕೇಸರಿ ಬಣ್ಣವನ್ನು ಹಾಕಿದ್ದೀನಿ ಹಾಗಾದರೆ ಈಗ ಪೂರ್ಣದ ಎಷ್ಟು ಭಾಗಗಳನ್ನು ತುಂಬಲಾಗಿದೆ ಮೂರಲ್ಲಿ ಮೂರನ್ನು ತುಂಬಲಾಗಿದೆ ಆದ್ರಿಂದ ಇದು ಮತ್ತೆ ಒಂದು ಪೂರ್ಣವನ್ನ ಸೂಚಿಸುತ್ತೆ ಅಂದರೆ ಮೂರನೇ ಮೂರು ಒಂದನ್ನು ಸೂಚಿಸುತ್ತೆ ಅದು ಒಂದು ಪೂರ್ಣವನ್ನ ಸೂಚಿಸುತ್ತೆ ಈಗ ನಾನು ಮತ್ತೊಂದು ವೃತ್ತವನ್ನ ಅಂದ್ರೆ ಒಂದು ಪೂರ್ಣವನ್ನ ತಗೊಳ್ತೀನಿ ಒಂದು ಪೂರ್ಣವನ್ನ ತೆಗೆದುಕೊಂಡು ಅದರಲ್ಲಿ ಒಂದು ಸಮಭಾಗ ಮಾಡಿ ಆ ಸಮಭಾಗವನ್ನು ನಾನು ನೀಲಿ ಬಣ್ಣದಿಂದ ತುಂಬುತ್ತಿದ್ದೀನಿ ಹಾಗಾದ್ರೆ ಈಗ ಇದು ಪೂರ್ಣದ ಎಷ್ಟು ಭಾಗವನ್ನು ಸೂಚಿಸುತ್ತೆ ಆ ಒಂದು ಪೂರ್ಣವನ್ನ ಎಷ್ಟು ಭಾಗ ಮಾಡಿದೆ ಒಂದು ಭಾಗ ಮಾಡಿದೆ ಆ ಒಂದು ಭಾಗಕ್ಕೆ ಯಾವ ಬಣ್ಣ ಹಾಕಿದೆ ನೀಲಿ ಬಣ್ಣದಿಂದ ತುಂಬಿದೆ ಅಂದರೆ ಇದು ಕೂಡ ಒಂದು ಅಂದರೆ ಒಂದು ಪೂರ್ಣಕ್ಕೆ ಸಮವಾಗಿರುತ್ತೆ ಇಲ್ಲಿ ಗಮನಿಸಿ ಮಕ್ಕಳೇ ಒಂದು ಪೂರ್ಣ ವೃತ್ತವನ್ನು ತಗೊಂಡು ಅದನ್ನು ಎರಡು ಭಾಗಗಳು ಅಂದರೆ ಎರಡು ಅರ್ಧಗಳನ್ನು ಮಾಡಿದಾಗಲೂ ಕೂಡ ಅದು ಮತ್ತೆ ಒಂದು ಪೂರ್ಣವನ್ನೇ ಸೂಚಿಸ್ತು ಮತ್ತೊಂದು ವೃತ್ತವನ್ನು ತಗೊಂಡು ಮೂರು ಸಮಭಾಗಗಳಾಗಿ ಮಾಡಿ ಆ ಮೂರು ಭಾಗಗಳನ್ನು ಬಣ್ಣ ಹಾಕಿದಾಗ ಅದೂ ಕೂಡ ಮತ್ತೆ ಒಂದು ಪೂರ್ಣವನ್ನೇ ಸೂಚಿಸುತ್ತೆ ಒಂದು ವೃತ್ತವನ್ನು ತಗೊಂಡು ಆ ಒಂದು ಭಾಗವನ್ನು ಕೂಡ ನೀಲಿ ಬಣ್ಣದಿಂದ ತುಂಬಿದಾಗ ಆಗಲೂ ಕೂಡ ಅದು ಒಂದನ್ನೇ ಸೂಚಿಸುತ್ತೆ ಇಲ್ಲಿ ನೀವು ವಿನ್ಯಾಸವನ್ನು ಗಮನಿಸಬೇಕು ಎರಡನೇ ಎರಡು ಮೂರನೇ ಮೂರು ಒಂದನೇ ಒಂದು ಇವು ಮೂರೂ ಕೂಡ ಒಂದೇ ಬೆಲೆಯನ್ನು ಸೂಚಿಸ್ತಾ ಇದೆ ಅದು ಯಾವುದೋ ಒಂದು ಒಂದು ಎಂಬ ಒಂದು ಪೂರ್ಣ ಸಂಖ್ಯೆಯನ್ನು ಅದು ಸೂಚಿಸ್ತಾ ಇದೆ ಸಂಖ್ಯಾರೇಖೆಯನ್ನು ಬಳಸಿಕೊಂಡು ಕೂಡ ಮಾಡಬಹುದು ನೋಡಿ ಒಂದು ರೇಖೆಯನ್ನು ಎಳಿಯೋಣ ಈಗ ಇದು ನನ್ನ ಸಂಖ್ಯಾರೇಖೆ ಇದು ಸೊನ್ನೆ ಆಗಿರಲಿ ಇದು ಒಂದು ಈ ರೀತಿ ಮುಂದುವರಿತಾ ಇರುತ್ತೆ ಸೊನ್ನೆಯಿಂದ ಪ್ರಾರಂಭಿಸಿ ಒಂದಕ್ಕೆ ಒಂದು ಜಂಪ್ ಹಾಗಾದರೆ ಇದು ಯಾವುದನ್ನು ಸೂಚಿಸ್ತಾ ಇದೆ ನೋಡಿ ಒಂದನೇ ಒಂದನ್ನು ಸೂಚಿಸ್ತಾ ಇದೆ ಇದು ಎಲ್ಲಿಗೆ ಬಂದು ನಿಲ್ತು ಒಂದರ ಹತ್ರಕ್ಕೆ ಬಂತು ಈಗ ಸೊನ್ನೆಯಿಂದ ಒಂದನ್ನು ನಾವು ಎರಡು ಭಾಗ ಮಾಡೋಣ ಸೊನ್ನೆಯಿಂದ ಪ್ರಾರಂಭಿಸಿ ಒಂದು ಸಲ ಈ ಬಿಂದು ಅಂದರೆ ಒಂದು ಅರ್ಧ ಇಲ್ಲಿಂದ ಮತ್ತೆ ಒಂದರ ಹತ್ರಕ್ಕೆ ಅಲ್ಲಿಗೆ ಎರಡು ಅರ್ಧಗಳು ಎರಡು ಅರ್ಧಗಳು ಸೇರಿದ್ರೆ ಮತ್ತೆ ಏನಾಯಿತು ಒಂದರತ್ರಕ್ಕೆ ಬಂತು ಒಂದು ಪೂರ್ಣಕ್ಕೆ ಬಂತು ಹೌದಾ ಇದು ಎರಡನೇ ಎರಡನ್ನು ಸೂಚಿಸ್ತಾ ಇದೆ ಈಗ ನಾವು ಸೊನ್ನೆಯಿಂದ ಒಂದನ್ನು ಮೂರು ಸಮಭಾಗ ಮಾಡೋಣ ಒಂದು ಭಾಗ ಎರಡು ಭಾಗ ಮೂರು ಭಾಗ ಸೊನ್ನೆಯಿಂದ ಪ್ರಾರಂಭಿಸಿ ಇದು ಮೂರನೇ ಒಂದು ಇದು ಮೂರನೇ ಎರಡು ಇದು ಮೂರನೇ ಮೂರು ನೋಡಿ ಮೂರನೇ ಮೂರು ಕೂಡ ಮತ್ತೆ ಒಂದು ಹತ್ರಕ್ಕೆ ಬರುತ್ತೆ ಇದರಿಂದ ನಾವು ಏನು ತಿಳ್ಕೊಳ್ಬೋದು ಎರಡನೇ ಎರಡು ಮೂರನೇ ಮೂರು ಒಂದನೇ ಒಂದು ಎಲ್ಲವೂ ಕೂಡ ಒಂದೇ ಬೆಲೆಯನ್ನು ಸೂಚಿಸ್ತಾ ಇದೆ ಪೂರ್ಣವನ್ನು ಈ ರೀತಿ ನಾವು ಬೇರೆ ಬೇರೆ ವಿಧಾನಗಳಲ್ಲಿ ವ್ಯಕ್ತಪಡಿಸಬಹುದು